ಹಲೋ ಫ್ರೆಂಡ್ಸ್ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಹುದ್ದೆಗೆ ಸಂಬಂಧಿಸಿದಂತೆ ಇವತ್ತು ಕೆ ಇ ಎವರು ಒಂದು ಮುಖ್ಯವಾದಂತಹ ಒಂದು ಸರ್ಕ್ಯುಲರನ್ನು ಬಿಡುಗಡೆ ಮಾಡಿದ್ದಾರೆ ನೀವಿಲ್ಲಿ ನೋಡಬಹುದು ಡೇಟ್ ಒನ್ ಟೂ ಟು ಥೌಸಂಡ್ ಟ್ವೆಂಟಿ ಟೂ ಅಂಥೇಳಿ ಇಲ್ಲಿ ಡೇಟ್ ಇದೆ ಆ ಡೇಟು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೇಲೆ ಟಾಪ್ ಟಾಪ್ ರೈಟ್ ಕಾರ್ನರಲ್ಲಿ ಇದೆ ಇಲ್ಲಿ ಏನನ್ನು ಹೇಳಿದ್ದಾರೆ ಅಂಥೇಳಿ ಹೇಳಿದರೆ ವಿಷಯವನ್ನು ವಿಷಯಗಳನ್ನು ವಿಂಗಡಣೆ ಮಾಡಿಬಿಟ್ಟು ನಿಮಗೆ ಒಂದು ಏನಂತ ಹೇಳ್ಬೋದು ಅಂಥೇಳಿದರೆ ನಾರ್ಮಲ್ ಒಂದು ಟೈಮ್ ಟೇಬಲ್ ಈ ರೀತಿ ಇರುತ್ತೆ ಅಂಥೇಳಿ ಟೈಮ್ ಟೇಬಲ್ ಅಂಥೇಳಿ ಹೇಳಿದರೆ ಡೇಟನ್ನು ಯಾವುದೇ ಡೇಟನ್ನು ಮೆನ್ಷನ್ ಮಾಡಿಲ್ಲ ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರ್ ಡೇ ಫೈವ್ನಲ್ಲಿ ಈ ರೀತಿ ಪೇಪರ್ಸ್ ಇರ್ತವೆ ಅನ್ನೋದನ್ನು ಇಲ್ಲಿ ಇವರು ಹೇಳಿದ್ದಾರೆ ಯಾರಿಗಾದರೂ ಕೆಲವೊಮ್ಮೆ ಹೇಗಾಗುತ್ತೆ ಅಂಥೇಳಿದ್ರೆ ಒಬ್ಬ ಅಭ್ಯರ್ಥಿ ಎರಡು ಸಬ್ಜೆಕ್ಟಿನಲ್ಲಿ ನೆಟ್ ಸ್ಲೆಟನ್ನು ಅಥವಾ ಫಸ್ಟ್ ಎಮ್ ಸಿಯನ್ನು ಮಾಡಿಕೊಂಡು ಬಿಟ್ಟು ನೆಟ್ ಸ್ಲೆಟನ್ನು ಪಾಸ್ ಮಾಡಿಕೊಂಡು ಆ ಎರಡೂ ಸಬ್ಜೆಕ್ಟ್ನಲ್ಲಿ ಅವನು ಎಕ್ಸಾಮನ್ನು ತೊಗೊಂಡಿರ್ತಾನೆ ಅಂತಹ ಸಬ್ಜೆಕ್ಟ್ಸ್ ಇರೋರಿಗೆ ಓವರ್ಲ್ಯಾಪ್ ಸಬ್ಜೆಕ್ಟ್ ಓವರ್ಲ್ಯಾಪ್ ಏನಾದರೂ ಆಗಿದರೆ ಅಂತಹವರು ಅಬ್ಜೆಕ್ಷನನ್ನು ಫೈಲ್ ಮಾಡ್ಬೋದು ಅಂತಕ್ಕಂತಹ ಒಂದು ಇಲ್ಲಿ ಸರ್ಕ್ಯುಲರನ್ನು ಬಿಟ್ಟಿದ್ದಾರೆ ಏನಾದರೂ ಓವರ್ಲ್ಯಾಪ್ ಆಗ್ತಾಯಿದ್ರೆ ನೀವು ಏನು ಮಾಡ್ಬೋದು ಅಂಥೇಳಿ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ರಿಕ್ರೂಟ್ಮೆಂಟ್ ಟೂ ಥೌಸಂಡ್ ಟ್ವೆಂಟಿ ಒನ್ ಕೆ ಇ ಎ ಜಿಮೇಲ್ ಡಾಟ್ ಕಾಮ್ಗೆ ಏನು ಒಂದು ಮೇಲನ್ನು ಕಳಿಸ್ಬೋದು ಮೇಲನ್ನು ಕಳಿಸೋದಕ್ಕೆ ವಿಧಾನವನ್ನು ಕೂಡ ಹೇಳಿದ್ದಾರೆ ಲಾಸ್ಟ್ ಡೇಟನ್ನು ಕೂಡ ಹೇಳಿದ್ದಾರೆ ಇವತ್ತಿನಿಂದಲೇ ನೀವು ಮೇಲನ್ನು ಮಾಡಬಹುದು ಮೇಲನ್ನು ಕಳಿಸೋದಕ್ಕೋಸ್ಕರ ಲಾಸ್ಟ್ ಡೇಟ್ ಎಷ್ಟಿದೆ ಹೇಳಿ ಹೇಳಿದರೆ ಟೆನ್ ಟು ಟ್ವೆ ಟು ಥೌಸಂಡ್ ಟ್ವೆಂಟಿ ಟು ಮೀನ್ಸ್ ಇದೇ ತಿಂಗಳ ಹತ್ತನೇ ತಾರೀಕಿಗೆ ಏನಿದೆ ಅಂಥೇಳಿ ಹೇಳಿದರೆ ಏನೋ ಮೇಲ್ ಕಳಿಸ್ತಕ್ಕಂತಹ ಅದೇ ದಿನ ಸಾಯಂಕಾಲ ಐದುವರೆಗೆ ಏನೋ ಒಂದು ಮೇಲ್ ಕಳಿಸ್ತಕ್ಕಂತಹ ಕೊನೆಯ ದಿನಾಂಕ ಮತ್ತು ಸಮಯ ಆಗಿದೆ ಆದರೆ ಇದನ್ನು ಪೂರ್ತಿ ಕ್ಲಿಯರಾಗಿ ನಾನು ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಈ ಒಂದು ಇಷ್ಟು ಫಾಸ್ಟ್ ಪ್ರೋಸೆಸ್ ಆಗಿ ಇವರು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೆ ಆದರೆ ನಾವು ಏನನ್ನ ಒಂದು ವಿಷಯವನ್ನು ಕನ್ಫರ್ಮ್ ಮಾಡ್ಕೋಬೋದು ಅಂಥೇಳಿ ಹೇಳಿದರೆ ಖಂಡಿತವಾಗಿಯೂ ಈ ಎಕ್ಸಾಮಿನ ಪ್ರೋಸೆಸ್ ತುಂಬ ಫಾಸ್ಟ್ ಆಗ್ತಾಯಿದೆ ತುಂಬ ಬೇಗ ನಿಮ್ಮ ಟೈಮ್ ಟೇಬಲ್ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಇದರಿಂದ ನಾವು ಗೊತ್ತು ಮಾಡ್ಕೋಬಹುದು ಇದರೊಳಗೆ ಇವತ್ತೇ ತಾನೇ ಕೊಟ್ಟಿರ್ತಕ್ಕಂತಹ ಇವತ್ತು ಈ ಈ ಇದೆ ಆಗಿದೆ ಹಾಗಾಗಿ ನಿಮ್ಮ ಏನು ನಿಮ್ಮ ಪ್ರಿಪ್ರೇಷನ್ ಇದೆಯಲ್ಲ ಅದು ತುಂಬ ಜೋರಾಗಿ ಈಗ ನಡೆಸಬೇಕಾಗಿದೆ ಅದಕ್ಕೋಸ್ಕರ ನಾನು ಏನು ಜನರಲ್ ಪೇಪರನ್ನು ನಾನು ಜನರಲ್ ಇಂಗ್ಲೀಷ್ ಪೇಪರನ್ನು ಏನು ಮಾಡ್ತಾ ಇದ್ದೀನಲ್ಲ ಅದರೊಳಗೆ ನಾನು ಕೂಡ ಒಂದು ಸ್ವಲ್ಪ ಚುರುಕಾಗ್ತೀನಿ ಕೆಲವೊಂದು ವಿಷಯಗಳನ್ನು ಎಸ್ ಎ ರೈಟಿಂಗಿನ ವಿಷಯಗಳನ್ನು ಕೂಡ ನಾನು ಅಲ್ಲಿ ನಾನು ನಿಮಗೆ ಎಸ್ ಎ ವಿತ್ ಮಾಡಲ್ ಎಸ್ ಅನ್ನು ನಾನು ನಿಮಗೆ ಒಂದೊಂದೇ ಎಸ್ ಎಸ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಬನ್ನಿ ನೋಡೋಣ ಈಗ ಹೇಗೆ ಇರಬೇಕು ಆ ಇಮೇಲ್ ನೀವು ಏನಾದರೂ ಓವರ್ಲ್ಯಾಪ್ ಆಗಿದ್ದೇ ಆದರೆ ಫಾರ್ ಎಕ್ಸಾಂಪಲ್ ಓವರ್ಲ್ಯಾಪ್ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ ನಂತರ ಯಾವ ಯಾವ ಪೇಪರ್ ಹೇಗೆ ಬರ್ಬೋದು ಅನ್ನೋದನ್ನು ನೋಡೋಣ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಮರ್ಸ್ ಮಾಡಿದವರು ಎಮ್ ಕಾಮ್ ಮಾಡಿಬಿಟ್ಟು ಕೆ ಜೊತೆಗೆ ಎಮ್ ಬಿ ಎನ್ನು ಮಾಡ್ಕೊಂಡ್ಬಿಟ್ಟು ಅವರು ಮ್ಯಾನೇಜ್ಮೆಂಟ್ನಲ್ಲೂ ಏನು ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಸ್ಲೆಟನ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಕಾಮರ್ಸ್ನಲ್ಲೂ ನೆಟ್ಟು ಮತ್ತು ಸ್ಲೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅಂತಹ ಅಭ್ಯರ್ಥಿಗಳು ಎರಡರಲ್ಲೂ ಅಪ್ಲೈ ಮಾಡಿರ್ತಾರೆ ಅವರಿಗೆ ಏನಾದರೂ ನಾಲ್ಕನೇ ದಿನ ಡೇ ಫೋರನ್ನು ಅಬ್ಸರ್ವ್ ಮಾಡಿ ಕಾಮರ್ಸ್ ಬಂದಿದೆ ಅಲ್ಲೇ ಏನಾದರೂ ಮ್ಯಾನೇಜ್ಮೆಂಟ್ ಬರ್ತಾ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದೇ ದಿನ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಹೇಳಿದ್ರೆ ಆ ದಿನ ಅವರು ಮ್ಯಾನೇಜ್ಮೆಂಟನ್ನು ಇಟ್ಟಿಲ್ಲ ನೆಕ್ಸ್ಟ್ ಡೇ ಅನ್ನು ಇಟ್ಟಿದ್ದಾರೆ ಕೆಲವೊಮ್ಮೆ ನಿಮಗೆ ಕೆಲವೊಬ್ರು ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ನಂಬರ್ ಟ್ವೆಂಟಿ ತ್ರೀಯನ್ನು ನೋಡಿ ಎಲೆಕ್ಟ್ರಾನಿಕ್ಸ್ ಇದೆ ಸಬ್ಜೆಕ್ಟ್ ನಂಬರ್ ಟ್ವೆಂಟಿ ಫೋರ್ ಕಂಪ್ಯೂಟರ್ ಸೈನ್ಸ್ ಇದೆ ಹಾಗೇನಾದರೂ ನೀವು ಒಬ್ಬರು ಒಬ್ಬ ಅಭ್ಯರ್ಥಿ ಎಲೆಕ್ಟ್ರಾನಿಕ್ಸನ್ನು ಮುಗಿಸ್ಕೊಂಡ್ಬಿಟ್ಟು ಬಿ ಎ ಯಾವುದೇ ಒಂದು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ತಮ್ಮ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸ್ಕೊಂಡು ಆ ಒಂದು ಸಬ್ಜೆಕ್ಟಿಗೆ ಅವನು ಬರಿತಾ ಇದ್ದಾನೆ ಎಕ್ಸಾಮ್ ಹೇಳಿ ಹೇಳಿದರೆ ಅದೇ ಅಭ್ಯರ್ಥಿ ಕಂಪ್ಯೂಟರ್ ಸೈನ್ಸ್ನಲ್ಲೂ ಇದ್ದಾನೆ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಅದಕ್ಕೂ ಅಪ್ಲೈ ಮಾಡಿ ಬರಿತಾ ಇದ್ದಾನೆ ಅಂತ ಹೇಳಿ ಹೇಳಿದರೆ ಅಂಥವರು ನೀವಲ್ಲಿ ಏನೋ ಅಬ್ಜೆಕ್ಷನನ್ನು ಫೈಲ್ ಮಾಡಬಹುದು ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ ಇಲ್ಲಿ ಇನ್ನೊಂದು ಎಕ್ಸಾಂಪಲನ್ನು ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ವಿಷಯ ಮೀನ್ಸ್ ಡೇ ಫೋರ್ನಲ್ಲಿ ಸಬ್ಜೆಕ್ಟ್ ನಂಬರ್ ಥರ್ಟೀನ್ ಜಿಯಾಲಜಿ ಅಂಥೇಳಿ ಏನಿದೆ ಅಲ್ಲ ಜಿಯೋಲಜಿ ಮತ್ತು ಇಲ್ಲಿ ಡೇ ಫೈವ್ನಲ್ಲಿ ಸಬ್ಜೆಕ್ಟ್ ನಂಬರ್ ಟ್ವೆಲ್ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಅಲ್ಲಿ ಭೂಗರ್ಭಶಾಸ್ತ್ರ ಭೂಗೋಳಶಾಸ್ತ್ರ ಸಾಮಾನ್ಯವಾಗಿ ನನ್ನ ಫ್ರೆಂಡ್ಸು ಕೂಡ ಇದ್ದಾರೆ ಈ ಎರಡೂ ವಿಷಯದಲ್ಲಿ ಅವರು ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸ್ಕೊಂಡ್ಬಿಟ್ಟು ಅಥವಾ ಎರಡರಲ್ಲೂ ನೆಟ್ ಸಿಲೆಟನ್ನು ಮುಗಿಸ್ಕೊಂಡ್ಬಿಟ್ಟು ಎರಡೂ ಸಬ್ಜೆಕ್ಟಿಗೆ ಅವರು ಏನಾಗಿದ್ದಾರೆ ಅಂತ ಹೇಳಿದರೆ ಅವರು ಎಕ್ಸಾಮನ್ನು ಬರೀತಾ ಇದ್ದಾರೆ ಈ ರೀತಿ ಇರ್ತಕ್ಕಂತಹ ಅಭ್ಯರ್ಥಿಗಳು ನಿಮಗೇನಾದರೂ ಕ್ಲಾಶ್ ಆಗ್ತಾ ಇದ್ದಿದ್ರೆ ಆದರೆ ಇಲ್ಲಿ ಜಿಯಾಲಜಿ ಮತ್ತು ಜಿಯೋಗ್ರಫಿ ಕ್ಲ್ಯಾಶ್ ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಭಾಳ ಜನ ಅಭ್ಯರ್ಥಿಗಳು ಇದ್ದಾರೆ ಇಲ್ಲ ಆಗ್ತಾ ಇಲ್ಲ ಆ ರೀತಿ ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ ಸೇಮ್ ಬರ್ತಾ ಇದೆ ಅಂತ ಹೇಳಿ ಹೇಳಿದರೆ ಅದಕ್ಕೆ ನೀವು ಅಬ್ಜೆಕ್ಷನನ್ನು ಫೈಲ್ ಮಾಡಬಹುದು ಅಬ್ಜೆಕ್ಷನನ್ನು ಫೈಲ್ ಮಾಡೋದಕ್ಕೋಸ್ಕರ ಹೇಗೆ ಅಬ್ಜೆಕ್ಷನನ್ನು ಬರೀತೀರಿ ನೀವು ಇಮೇಲ್ ಮಾಡುವಾಗ ಮೇಲನ್ನು ಮಾಡುವಾಗ ನೀವು ಅಲ್ಲಿ ಸಬ್ಜೆಕ್ಟನ್ನು ಏನು ಬರೀಬೇಕು ಅಂಥೇಳಿ ಹೇಳಿದಾರೋ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸಬ್ಜೆಕ್ಟ್ ಏನು ಬರೀತೀರಿ ಅಂಥೇಳಿದರೆ ಎಕ್ಸಾಮ್ ಸಬ್ಜೆಕ್ಟ್ ಆಬ್ಜೆಕ್ಷನ್ಸ್ ಅಂಥೇಳಿ ನೀವು ಸಬ್ಜೆಕ್ಟ್ನಲ್ಲಿ ಬರಿಬೇಕಾಗುತ್ತೆ ಕಂಪಲ್ಸರಿ ನಿಮ್ಮ ಇಮೇಲಿನ ಸಬ್ಜೆಕ್ಟ್ನಲ್ಲಿ ಈ ರೀತಿ ಬರೆದು ಬಿಟ್ಟು ನೀವು ಅಬ್ಜೆಕ್ಷನನ್ನು ಯಾವ ಸಬ್ಜೆಕ್ಟ್ ಇದೆ ಯಾವ ಸಬ್ಜೆಕ್ಟ್ ಯಾವ ದಿನದಂದಿದೆ ಮೀನ್ಸ್ ಫಾರ್ ಎಕ್ಸಾಂಪಲ್ ಯಾವ ದಿನ ಅಂಥೇಳಿ ತೊಗೋಬೋದು ಅಂದರೆ ಫಿಫ್ತ್ ಡೇಟ್ ಫಿಫ್ತನ್ನು ತೊಗೊಳ್ಳಿ ಅದರೊಳಗೆ ಒಂದು ಎಕ್ಸಾಂಪಲನ್ನು ಹೇಳ್ತೀನಿ ನಾನು ಸಬ್ಜೆಕ್ಟ್ ಫಿಫ್ಟೀನ್ ಮ್ಯಾನೇಜ್ಮೆಂಟ್ ಇದೆ ಅದರೊಳಗೆ ಅದೇ ದಿನ ಏನಿದೆ ಹೇಳಿ ಹೇಳಿದರೆ ಜು ಜಿಯೋಗ್ರಫಿ ಇದೆ ಹನ್ನೆರಡು ಮತ್ತು ಹದಿನೈದು ನಮಗೆ ಕ್ಲಾಶ್ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಆಬ್ಜೆಕ್ಷನನ್ನು ಆಗ್ಬೋದು ಅಥವಾ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇದೆ ಅಲ್ಲಿ ಏನಾದರೂ ನಿಮ್ಮ ಸಬ್ಜೆಕ್ಟ್ ಕ್ಲ್ಯಾಶ್ ಆಗ್ತಾ ಕ್ಲ್ಯಾಶ್ ಆಗ್ತಾ ಇದೆ ಹೇಳಿ ಹೇಳಿದ್ರೆ ಆಬ್ಜೆಕ್ಷನನ್ನು ಫೈಲ್ ಮಾಡಿ ಅಂಥೇಳಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ ಆದರೆ ನಂತರ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ನಿಮ್ಮ ಎಕ್ಸಾಮ್ ಹೇಗಿರಬಹುದು ಹೇಳಿ ನಿಮ್ಮ ಎಕ್ಸಾಮಲ್ಲಿ ಡೇ ಒನ್ನಲ್ಲಿ ಫಸ್ಟ್ ದಿನ ನೀವೇನು ಬರೀತೀರಿ ಹೇಳಿದ್ರೆ ಯು ವಿಲ್ ರೈಟ್ ಕಂಪಲ್ಸರಿ ಪೇಪರ್ಸ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ದೋಸ್ ಆರ್ ಲ್ಯಾಂಗ್ವೇಜಸ್ ಕನ್ನಡ ಮತ್ತು ಏನು ಇಂಗ್ಲೀಷ್ ಪೇಪರನ್ನು ಎರಡು ಎರಡು ಗಂಟೆಗೆ ನೀವು ಆ ಪತ್ರಿಕೆಗಳನ್ನು ಎರಡನ್ನು ಬರಿತಾ ಹೋಗ್ತೀರಿ ನಂತರ ಡೇ ಟೂನಲ್ಲಿ ನೀವೇನು ಮಾಡ್ತೀರಿ ಅಂಥೇಳಿದರೆ ಕಂಪಲ್ಸರಿ ಪೇಪರ್ ಜನ್ರಲ್ ನಾಲೆಜ್ ಪೇಪರನ್ನು ನೀವಲ್ಲಿ ಬರೀತೀರಿ ಫಿಫ್ಟಿ ಮಾರ್ಕ್ಸಿಗಿದೆ ಅದರ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಆದರೆ ಜನ್ರಲ್ ಇಂಗ್ಲೀಷ್ ಮತ್ತು ಜನರಲ್ ಕನ್ನಡ ಪೇಪರ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಅದು ಎಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ ಡೇ ತ್ರೀಯಿಂದ ನಿಮ್ಮ ಏನು ಪ್ರಿಪ್ರೇಷನನ್ನು ಡೇ ತ್ರೀಯಿಂದ ಏನಾಗುತ್ತೆ ಅಂತ ಹೇಳಿ ಹೇಳಿದರೆ ಸ್ಕೋರ್ ಸಬ್ಜೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಆಪ್ಷನಲ್ ಪೇಪರ್ ಸ್ಟಾರ್ಟ್ ಆಗುತ್ತೆ ಟು ಫಿಫ್ಟಿ ಫ ಮಾರ್ಕ್ಸಿಗಿರುತ್ತೆ ಏನು ಎಮ್ ಸಿ ಕ್ಯೂಸ್ ಇರುತ್ತೆ ಆದರೆ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂಥೇಳಿ ಹೇಳಿದರೆ ಡೇ ಒನ್ನಲ್ಲಿ ನೀವು ಕಂಪಲ್ಸರಿ ಪೇಪರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಬರೆದಿರ್ತೀರಿ ಡೇ ಟೂನಲ್ಲಿ ನೀವು ಕಂಪಲ್ಸರಿ ಏನು ಜನರಲ್ ನಾಲೆಜ್ ಪೇಪರನ್ನು ಬರೆದಿರ್ತೀರಿ ಆದರೆ ನಂತರ ನಿಮ್ಮ ತಯಾರಿ ಏನಿರಬೇಕು ಅಂಥೇಳಿ ಹೇಳಿದರೆ ಈಗಲಿಂದನೇ ನೀವು ಏನು ತಯಾರಾಗಬೇಕು ಅಂಥೇಳಿ ಹೇಳಿದರೆ ನಿಮ್ಮ ಪೇಪರ್ ನಂತರ ಡೇ ಟು ಆದ ತಕ್ಷಣ ಮಾರನೇ ದಿನವೇ ನಿಮಗೆ ಬರುತ್ತಾ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ಇದ್ದೀರಿ ಅಂತ ಹೇಳಿದ್ರೆ ಮಾರನೇ ದಿನವೇ ಬರುತ್ತೆ ನಿಮಗೆ ಆ ರೀತಿ ಆಗುವ ಹಾಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಶಾರ್ಟ್ ನೋಟ್ಸನ್ನು ಹೇಗೆ ಮಾಡ್ಕೋಬೇಕು ಒಂದು ದಿನದಲ್ಲಿ ನಾನು ಇರ್ತಕ್ಕಂಥ ಸಿಲೆಬಸ್ ಎಲ್ಲದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿ ನಾನು ಪ್ರಿಪೇರ್ ಆಗಬೇಕು ಅನ್ನೋದನ್ನು ಪ್ಲ್ಯಾನ್ ಇಟ್ ಪ್ರಿಯರ್ ಇಟ್ಸೆಲ್ಫ್ ಮೀನ್ಸ್ ಒಂದು ಮುಂಚೆನೇ ಒಂದು ಪ್ಲ್ಯಾನನ್ನು ಮಾ ಮಾಡ್ಕೊಳ್ಳಿ ಪ್ಲ್ಯಾನನ್ನು ಚಾಕೌಟ್ ಮಾಡ್ಕೊಳ್ಳಿ ಅದರ ಪ್ರಕಾರ ನೀವೇನು ಮಾಡಿ ಅಂತ ಹೇಳಿದ್ರೆ ನಂತರ ಒಂದೇ ದಿನ ಇರುತ್ತೆ ಆ ಒಂದು ದಿನದಲ್ಲಿ ನೀವು ಹೇಗೆ ಓದಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡುಬಿಟ್ಟು ಅದಕ್ಕೆ ತಯಾರಿ ಇಲ್ಲಿಂದನೇ ಪ್ರಾರಂಭ ಮಾಡಿ ನಿಮ್ಮ ನಿಮಗೆ ಒಂದು ದಿನ ಗ್ಯಾಪ್ ಆಗುತ್ತೆ ಅಂತ ಹೇಳಿದರೆ ಆ ಒಂದು ದಿನದಲ್ಲಿ ನಾನು ಏನನ್ನು ಓದಬೇಕು ಹೇಗನ್ನು ಓದಬೇಕು ಆ ದಿನಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಆಗಿ ನನ್ನ ನೋಟ್ಸ್ ಹೇಗಿರಬೇಕು ಅನ್ನೋದನ್ನು ಅಲ್ಲಿ ತಯಾರಿ ಮಾಡಿಕೊ ಎರಡು ದಿನ ಸಿಗ್ತಾ ಇದೆ ಅಂದರೆ ಅದಕ್ಕೆ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ರೀತಿ ನಿಮ್ಮ ತಯಾರಿಯನ್ನು ನೀವು ನಡೆಸಬಹುದು ಅಂಥೇಳಿ ಹೇಳ್ತಾ ಇಲ್ಲಿ ನಿಮ್ಮ ಆಬ್ಜೆಕ್ಷನ್ ಇದ್ದರೆ ಹಾಕಿ ಇಲ್ಲ ಅಂಥೇಳಿದ್ರೆ ನಿಮ್ಮ ತಯಾರಿ ತುಂಬ ಜೋರಾಗಿ ಆಗಲಿ ಅಂಥೇಳಿ ನಾನು ನಿಮಗೆ ಹೇಳ್ತಾ ಹೆಚ್ಚು ಕಡಿಮೆ ವಿದಿನ್ ಒನ್ ಆ್ಯಂಡ್ ಹಾಫ್ ಮಂತ್ ಕನ್ಫರ್ಮ್ ಆಗಿ ನಾನು ನಿಮಗೆ ಹೇಳ್ತಾ ಇಲ್ಲ ಬಟ್ ಇಟ್ ಈಸ್ ಕನ್ಫರ್ಮ್ ದ್ಯಾಟ್ ಬೈ ದೀಸ್ ದೀಸ್ ಥಿಂಗ್ಸ್ ಇಂಡಿಕೇಟ್ಸ್ ದ್ಯಾಟ್ ಎಕ್ಸಾಮ್ಸ್ ವಿಲ್ ಬಿ ಆಸ್ ಅರ್ಲಿ ಆ್ಯಸ್ ಪಾಸಿಬಲ್ ಎಕ್ಸಾಮ್ಸ್ ಮಾತ್ರ ತುಂಬ ಆಗಿ ನಿಮಗೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ಶೆ ಟೈಮ್ ಟೇಬಲ್ ಶೆಡ್ಯೂಲ್ ಅಥವಾ ಡೇ ಶೆಡ್ಯೂಲನ್ನು ಟೈಮ್ ಟೇಬಲ್ ಸೆಟ್ ಮಾಡ್ತಕ್ಕಂಥದ್ದು ಎಲ್ಲದನ್ನು ಇದೆಲ್ಲ ನೋಡಿದರೆ ನೋಡಿದ್ದೇ ಆದರೆ ನಿಮಗೆ ತುಂಬ ಬೇಗ ಎಕ್ಸಾಮ್ ಆಗ್ತಕ್ಕಂತಹ ಒಂದು ಸಿಚುವೇಶನ್ ಇದೆ ಅದರ ಜೊತೆಗೆ ಇನ್ನೊಂದು ಏನು ಲೇಟ್ ಆಗೋದಿಲ್ಲ ಅನ್ನೋದಕ್ಕೆ ನಾನು ಒಂದು ಲಾಜಿಕನ್ನು ಏನು ಕೊಡ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿ ಹೇಳಿದ್ರೆ ದೆರ್ ಈಸ್ ನೋ ಚಾನ್ಸ್ ಆಫ್ ಕೋವಿಡ್ ಲಾಕ್ಡೌನ್ ಕೋವಿಡಿಂದ ಲಾಕ್ಡೌನ್ ಆಗ್ತಕ್ಕಂತಹ ಚಾನ್ಸಸ್ ದೆರ್ ಆರ್ ವೆರಿ ಲೆಸ್ ಚಾನ್ಸಸ್ ಆಫ್ ಲಾಕ್ಡೌನ್ ಲಾಕ್ಡೌನ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ ಇದೆ ಹಾಗಾಗಿ ನೀವು ನಿಮ್ಮ ತಯಾರಿಯನ್ನು ತುಂಬ ಚೆನ್ನಾಗಿ ನಡೆಸಿ ಪ್ಲ್ಯಾಂಡ್ ಸ್ಟಡಿ ಮಾಡಿ ಹಾರ್ಡ್ ವರ್ಕ್ ಮಾಡೋದ್ಕಿಂತ ಸ್ಮಾರ್ಟ್ ವರ್ಕನ್ನು ಮಾಡಿ ಅಂಥೇಳಿ ಹೇಳ್ತಾ ಈ ವಿಡಿಯೋನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅಂಥೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್